ಹೆಸರು ಸುನಂದ ಜೈರಾಮ್ ಅಂತ. ನಾನು ಗೆಜ್ಜಿಲ್ಗೆರೆನಲ್ಲಿ ವಾಸ ಮಾಡೋದು, ಮದ್ದೂರು ತಾಲೂಕು. ರೈತ ಕುಟುಂಬದ ಮಹಿಳೆ, ಮತ್ತೆ ರೈತ ಚಳವಳಿ ಮೂಲಕನೇ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿದ್ದೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸಮಾಜಮುಖಿಯಾಗಿ ನಾನು ನನ್ನ ಕರ್ತವ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ನಲ್ಲಿ ಮಹಿಳಾ ಮೀಸಲಾತಿ ಸ್ಥಳ ಬಂದಿದ್ರಿಂದ ಆ ಸ್ಥಾನಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ಸಂಘಟನೆ ಮತ್ತೆ ಮತದಾರರು ಇಷ್ಟೂ ಜನ ಬಹಳ ಒತ್ತಾಯಪೂರ್ವಕವಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದರು. ಕುಟುಂಬ ಸಮಾಜ ಎರಡೂ ಕೂಡ ನನ್ನನ್ನು ಬಹಳಷ್ಟು ಗೌರವಿಸಿದೆ. ಮತ್ತೆ ತುಂಬಾ ಅಧಿಕ ಮತಗಳಿಂದ ನಾನು ಆಯ್ಕೆಯಾಗಿದ್ದು ಕೂಡ ಒಂದು ವಿಶೇಷನೇ. ಅಭ್ಯರ್ಥಿ ಆಗುವಾಗಲೇ ಮಹಿಳೆಗೆ ಬಹಳಷ್ಟು ಸಮಸ್ಯೆ ಕಾಡ್ತದೆ. ಅನೇಕ ಘಟ್ಟಗಳಲ್ಲಿ ಅವಳು ವಿಶ್ರಾಂತಿನ ಪಡಿಬೇಕಾಗ್ತದೆ. ಇಂಥ ಒತ್ತಡದೊಳಗೂ ಕೂಡ ಆಕೆ ಒಂದು ಜವಾಬ್ದಾರಿನ ನಿರ್ವಹಿಸ್ತೀನಿ ರಾಜಕಾರಣದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅಂತ ಬರ್ತಾಳಲ್ಲ, ಅದೇ ವಿಶೇಷ. ಚುನಾಯಿತ ಪ್ರತಿನಿಧಿ ಆದ ತಕ್ಷಣನೇ ಆಕೆಗೆ ಎರಡು ಜವಾಬ್ದಾರಿ ಬರುತ್ತೆ, ಒಂದು ಕುಟುಂಬ, ಒಂದು ಸಾಮಾಜಿಕ ಬದುಕು ಅಂದ್ರೆ ಜವಾಬ್ದಾರಿ. ಅವಳು ಅದೆಲ್ಲನೂ ದಾಟ್ತಾಳೆ. ಕುಟುಂಬದ ಜವಾಬ್ದಾರಿನ ನಿರ್ವಹಿಸಿ ಸಮಾಜದ ದೃಷ್ಟಿಕೋನಗಳನ್ನೆಲ್ಲ ಎದುರಿಸಿ ಆಕೆ ಓಡಾಡಬೇಕು. 50 ಭಾಗ ಮಹಿಳೆಯರಿಗೆ ಹೊಸ ಪರಿಚಯನೇ. ಆದ್ರೆ ಆಕೆಗೆ ಸ್ವಲ್ಪ ಸಮಯ ಸಾಕು ತಿಳ್ಕೊಳ್ಳೋದಿಕ್ಕೆ. ಅವಳು ಅಕ್ಷರಸ್ಥೆ ಆಗಿರ್ಬಹುದು, ಅನಕ್ಷರಸ್ಥೆ ಆಗಿರ್ಬಹುದು, ಅದು ಇಲ್ಲಿ ಕಾರಣನೇ ಆಗೋದಿಲ್ಲ. ಮೊದಲನೇ ಸಲ ತದುಲ್ಬಹುದು, ಎರಡನೇ ಸಲ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ಮೂರನೇ ಸಲ ಭಾಷಣನೇ ಮಾಡ್ತಾರೆ, ನಾಲ್ಕನೇ ಸಲ ಸಾಕು ಸದಸ್ಯರೇ ಮತ್ತೊಬ್ಬರಿಗೆ ಅವಕಾಶ ಆಗ್ಲಿ ಇನ್ನಷ್ಟಕ್ಕೆ ಬರ್ತಾರೆ. ಅದು ಸಮುದಾಯದ ಕಡೆಯಿಂದ ಬಂದಂತ ಬೆಂಬಲ ಪ್ರೋತ್ಸಾಹ ಆಗುತ್ತೆ. ಕುಟುಂಬದಲ್ಲಿ ಆಕೆಗೆ ಹೇಗೆ ಬೇಕು ಸಹಕಾರ ಅಂದ್ರೆ, ಇವರು ಪ್ರತಿನಿಧಿಯಾಗಿದ್ದಾರೆ, ಇವರು ಸಮಯಕ್ಕೆ ಸರಿಯಾಗಿ ರೆಡಿ ಆಗ್ಲಿ, ಹೊರಡ್ಲಿ, ಪ್ರತ್ಯೇಕವಾಗಿ ಆಕೆನ್ ಬಿಟ್ಬಿಡ್ಬೇಕು ಆ ಕ್ಷೇತ್ರಕ್ಕೆ ಸ್ವಲ್ಪ. ಈ ಎರಡೂ ತರದ್ದಾದ್ರೆ ಉತ್ತಮ ಮಹಿಳಾ ಪ್ರತಿನಿಧಿ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ವಾ? ಮಹಿಳೆ ಚುನಾವಣಾ ಕ್ಷೇತ್ರಕ್ಕೆ ಬರೋದೇ ವಿಶೇಷ. ಆಕೆ ಮನಸ್ಸಿಗೆ ಧೈರ್ಯ ಎಲ್ಲಿ ಬರುತ್ತೆ? ಅವಳಿಗೆ ಯಾವುದು ಸಮಸ್ಯೆ ಕಾಣದೆ ಹೋದಾಗ ಧೈರ್ಯ ಬರುತ್ತೆ. ಅಕಸ್ಮಾತ್ ಸಮಸ್ಯೆ ಬಂತು, ಕುಟುಂಬದವರು ಅಥವಾ ಸಮಾಜದವರು ಬೆಂಬಲವಾಗಿ ನಿಂತಾಗ ಕೂಡ ಧೈರ್ಯ ಬರುತ್ತೆ. ಇದಕ್ಕೆ ಖಂಡಿತ ಸಮುದಾಯ, ಕುಟುಂಬ ಎರಡೂ ಪ್ರಯತ್ನ ಇರಬೇಕು.